ಮಂಡ್ಯದ ಸ್ವಾಭಿಮಾನಿ ತಂದೆ ತಾಯಿಗಳಿಗೆ ದೊಡ್ಡಣ್ಣನ ನಮಸ್ಕಾರ. ಸರ್ವಜ್ಞ ಕವಿ ಒಂದು ಒಳ್ಳೆ ಮಾತಾಡ್ತೇನೆ, ಅಕ್ಕರವು ಲೆಕ್ಕಕ್ಕೆ ತರ್ಕವು ವಾದಕ್ಕೆ ಮಿಕ್ಕೆಲ್ಲ ವಿದ್ಯೆಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಷರ ಸಾಕು ಸರ್ವಜ್ಞ ಅಂತ. ನಾನು ಒಂದೇ ಒಂದು ಕೊನೆಯ ಲೈನ್ ಬದಲಾಯಿಸ್ಕೊಂಡಿದ್ದೀನಿ, ಅಕ್ಕರವು ಲೆಕ್ಕಕ್ಕೆ ತರ್ಕವು ವಾದಕ್ಕೆ ನಿಜವಾದ ಸ್ವಾಭಿಮಾನ ಪ್ರೀತಿಗೆ ಅಂಬಿ ಎಂಬೆರಡಕ್ಷರ ಸಾಕು ಸರ್ವಜ್ಞ, ಅಂಬಿ ಎಂಬೆರಡಕ್ಷರ ಸಾಕು ಸರ್ವಜ್ಞ. ನನಗಿನ್ನೂ ಒಂದು ಅರ್ಥ ಆಗಿಲ್ಲ, ಎರಡೇ ಎರಡು ಮಾತನ್ನು ಮುಗಿಸ್ಬೇಕು. ಏನು ಅಂದರೆ ಅದೇನ್ರಿ ನಿಮ್ಮೂರು ಕೇಬಲ್ಲು ಸುಮಕ್ಕ ವೇದಿಕೆಗೆ ಬಂದಿದ ತಕ್ಷಣನೇ ಕಟ್ಟಾಗೋಯ್ತದಲ್ರಿ, ಇದೇನ್ರಿ, ಇದು ಯಾರ ಅಮೋಘವಾದ ಸಾಧನೆ ಏನ್ರಿ, ನಮಗೆ ಗೊತ್ತಿಲ್ಲ. ಯಾವ ಪುಣ್ಯಾತ್ಮ ಮಾಡಿದನು ಅವ್ರಿಗೆ ಒಳ್ಳೇದಾಗಲಿ, ಯಾಕೆಂದ್ರೆ ಅವ್ರು ಇನ್ನೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸುಮಕ್ಕನ್ನ ಕಂಡಿಡಿಯೋಕ್ಕೆ ನಮ್ಮ ಮಂಡ್ಯ ಜನಕ್ಕೆ ಆಗಲ್ಲ ಅಂತ ತಿಳ್ಕೊಂಡವ್ರೆ, ಅದರ ಬದಲಾಗಿ ಮೂರು ಜನ ಸುಮಕ್ಕನ್ನ ತಗೊಂಬತ್ತಾರೆ, ಅದೇ ಥರ ವೇಷ ಹಾಕ್ತಾರೆ, ಅದೇ ಥರ ಕನ್ನಡಕ ಹಾಕ್ತಾರೆ. ಅಯ್ಯಯ್ಯೋ ನಿಮ್ಮ ಸಾಧನೆ ಏನಪ್ಪ, ನಾನು ನೋಡ್ಬಿಟ್ಟೆ ಕಣಯ್ಯ, KSRTC ಬಸ್ ಮೇಲೆ ಬರೆಸ್ಕೊಂತೀರಾ, KSRTC ಬಸ್ ಮೇಲೆ ತಿಂಗಳು 6 ಸಾಧನೆ 100,000 ಅಂತ. ಅಯ್ಯಯ್ಯಪ್ಪ ಏನಯ್ಯ ಇದಾ 1,000, ನನಗೆ ಅರ್ಥ ಆಗಲಿಲ್ಲ. ಬಹಳ ಮುಖ್ಯವಾಗಿ ಒಂದು ವಿಷಯ ತಿಳ್ಕೋಬೇಕು, ಇತ್ತೀಚೆಗೆ ಯಾರೋ ಒಬ್ಬರು ಪಾಪ ಅಂದರು ನಮ್ಮ ಸುಮಂಬನ್ನ ಮಾಯಾಂಗನೆ ಅಂತ, ಅನ್ನೋದಕ್ಕೆ ನಾವೇನೋ ಅವ್ರಿಗೆ ಕೌಂಟ್ರ್ ಕೊಡ್ತಾ ಇಲ್ಲ, ದಯವಿಟ್ಟು ತಿಳ್ಕೋಬೇಕು. ಈ ಮಣ್ಣು ಕಂಡಂತಹ ಶ್ರೇಷ್ಠ ವಾಗ್ಮಿ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಹುಟ್ಟು ಹೋರಾಟಗಾರ, ರೈತ ಮುಖಂಡ ಪುಟ್ಟಣ್ಣಯ್ಯ ಅವರು, ಮಗ ದರ್ಶನ್ ಪುಟ್ಟಣ್ಣಯ್ಯ ಎಲೆಕ್ಷನ್ ನಿಂತಿದ್ದಾಗ ಎಲ್ಲರೂ ಇವಾಗ ಅವ್ರ ಹೆಸರು ಹೇಳಿದ್ರೆ ಎಷ್ಟು ರೋಮಾಂಚನವಾಗಿ ಕೂಗ್ತಾ ಇದ್ದೀರಲ್ಲ, ನಾವು ಅನ್ಕೊಂಡಿದ್ದು ಅದನ್ನೇ. ಆದರೆ ಯಾವ ಮಾಯಾಂಗನೆ ಆಟ ಆಡಿಬಿಟ್ಟು ದರ್ಶನ್ ಅವ್ರನ್ನ ಸೋಲ್ಸಿದ್ರಪ್ಪ. ಅದಕ್ಕೆ ನಿಮ್ಮಲ್ಲಿ ಕೊನೆಯದಾಗಿ ಕಳಕಳಿ ಮನವಿ ಇಷ್ಟೇ, ದಯವಿಟ್ಟು ನಮ್ಮ ರವೀಂದ್ರ ಅವರು ಹೇಳ್ದಂಗೆ, ಎಲ್ಲ ಅಭಿಮಾನಿಗೆ ಬಂಧುಗಳು ಹೇಳ್ದಂಗೆ, ಕೊನೆ 3 ದಿವಸ, ಆ 3 ದಿವಸ ಬಹಳ ಎಚ್ಚರವಾಗಿರಬೇಕು. ನಾವು ಎಲ್ಲ ಅಂಬರೀಷ್ ಅಭಿಮಾನಿಗಳು ಇರ್ಬೋದು, ಯಶ್ ಅಭಿಮಾನಿಗಳು ಇರ್ಬೋದು, ಡಿಬಾಸ್ ಅಭಿಮಾನಿಗಳಾಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ನನ್ನ ಮುಸ್ಲಿಂ ಬಾಂಧವರಾಗಿರ್ಬೋದು, ಎಲ್ಲರೂ ಕಣ್ಣಿಗೆಣ್ಣೆ ಉಯ್ದು ಕಾದ್ಬಿಟ್ಟು ಈ 3 ದಿವಸನ ನಾವು ಕಾದ್ಬಿಟ್ಟು ಸುಮಕ್ಕನಿಗೆ ಜಯ ಕೊಡಬೇಕು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಕೊನೆ 3 ದಿವಸದ ಗುಮ್ಮನ್ನು ತೋರಿಸ್ತಾ ಇದ್ದಾರೆ, ಕೊನೆ 3 ದಿವಸದ ಗುಮ್ಮ. ಆ ಗುಮ್ಮ ಹೆಂಗಿರ್ತದೆ, ತಾಯಿ ಹೇಳ್ತಾಳೆ ಮಗಿಗೆ, ಮಗ ಮನಿಕ ಬೇಡ, ಬೇಗ ಮನಿಕೋ, ಗುಮ್ಮ ಬತ್ತದೆ, ಗುಮ್ಮ ಬತ್ತದೆ. ಗುಮ್ಮನಿಗೆಲ್ಲ ನಾವು ಹೆದರ್ಕೊಳ್ಳಲ್ಲ ನೋಡ್ರಿ, ತಾಯಿಗೆ ಮಕ್ಕಳ ಥರ ನಮ್ಮ ಅಂಬರೀಷ್ಗೆ 3 ಜನ ಮಕ್ಕಳು ಅಂತ ತಿಳ್ಕೊಳ್ಳಿ. ಮೊದಲನೇ ಮಗ ದರ್ಶನ್, 2ನೇ ಮಗ ರಾಕಿ ಸ್ಟಾರ್ ಯಶ್, 3ನೇ ಮಗ ಅಭಿಷೇಕ್ ಗೌಡ, ಅಭಿಷೇಕ್ ಅಂಬರೀಷ್. ಇವ್ರನ್ನ ಏನಂದ್ರು ಅಂದರೆ ಜೋಡೆತ್ ಕೊಲ್ಸಿದ್ರು, ಸಂತೋಷ ಆಯಿತು, ಸಂತೋಷ. ಏನು ಹೇಳ್ಕೊಂಡು ಹೋದು, ಬರೀ ಏನು ಹೇಳ್ಸಮ್ಮ ಅಂತಂತಂದರೆ, ಎಲ್ಲರೂ ಇವು ಗುಮ್ಮಿ ಬಿಸಾಕ್ತವೆ ಅಂತ ಯಾರಿಗ್ರಿ ಗೊತ್ತಿತ್ತು, ಎಲ್ಲ ಕಡೆನೂ ಗುಮ್ಮಿ ಬಿಸಾಕ್ಬಿಡ್ತು. ಹಂಗಾಗಿ ಬೇರೆಯವ್ರಿಗೆಲ್ಲ ಭಯ ಶುರು ಆಗ್ಬಿಟ್ಟೈತೆ. ಹಂಗಾಗಿ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಯಾರೊಬ್ಬರು ರೈತರು ಹೇಳಿದ್ರು, ಸ್ವಾಮಿ ಅಧಿಕಾರಿಗೆ ಬರ್ತೀರಾ ನಮಗೆ ತೊಂದರೆ ಆಗುತ್ತೆ. ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಾದರೂ ಒಂದು ಪಕ್ಷ ಸುಮಕ್ಕ ಬಂದರೆ ಏನು ಮಾಡ್ತಾರೆ ಅಂದರೆ ನೀರು ನಿಲ್ಲಿಸ್ತಾರೆ ಅಂತ. ಅವತ್ತೂ ಹಿಂಗೆ ಸುಮಕ್ಕ ನಾಮಪತ್ರವನ್ನು ಸಲ್ಲಿಸಿ ಬಂದಾಗಲೂ ಕೇಬಲ್ ಕಟ್ ಮಾಡಿದರು. ಇವತ್ತು ಕರೆಂಟ್ ಕಟ್ ಮಾಡೋರೆ, ನಾನು ಅವತ್ತೇಳಿದ್ದೆ, ಸೂರ್ಯನಿಗೆ ಛತ್ರಿ ಹಿಡಿದು ಭೂಮಿ ನೆಳ್ಳೆ ಮಾಡೋಕ್ಕಾಗಲ್ಲ, ದೇವರಣೆ ಆಗಲ್ಲ. ಹಂಗೆ ಯಾರು ಫೋನ್ ಹಾಕಿ ನೀರು ಬಿಡಬೇಡ ಅಂತ ಹೇಳಿದ್ರು, ಮ್ಯಾಲೊಬ್ಬ ಕುಂತವನೆ ಅವನು ಗಂಗಾಧರ, ಜಟೆ ಬಿಚ್ಚಿದ ಅಂದರೆ ಮಳೆ ನಿಲ್ಸೋಕ್ಕೆ ಯಾವನ ಅಪ್ಪನ ಕೈಲೂ ಆಗಲ್ಲ. ನಿಮಗೆಲ್ಲ ಸಮೃದ್ಧಿಯಾಗಿ ಮಳೆ ಬೆಳೆ ಆಯ್ತದೆ, ದೇವರಲ್ಲಿ ಸಮೃದ್ಧಿಯಾಗಿ ಮಳೆ ಬೆಳೆ ಆಯ್ತದೆ ಅಂತ ಹೇಳ್ತಾ ಬಹಳ ಜನವರೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪ್ರೆಸ್ನವರೊಬ್ಬರು ಹೇಳಿದ್ರು, 4:30 ಪ್ರೆಸ್ ಕಾನ್ಫರೆನ್ಸ್ ಕಮೆಂಟ್ಸ್ ಆಗ್ತಾ ಇದೆ, ರಾಕಿಂಗ್ ಸ್ಟಾರು ದರ್ಶನ್ ಅವ್ರ ಕೈಲಿ ಬೇಗ ಮಾತಾಡಿಸಿ, ಸುಮಮ್ಮನ ಕೈಲಿ ಬೇಗ ಮಾತಾಡಿಸಿ ಅಂತ ಹೇಳ್ತಾ ಇರೋ ಮಾತು ಬರ್ತಾ ಇದೆ. ಕೊನೆಯದಾಗಿ ಒಂದೇ ಒಂದು ಮಾತು,
ನಂಬರ್ 20 ಮಂಡ್ಯಕ್ಕೆ ಸಂಪತ್ತು, ನಂಬರ್ 20 ಮಂಡ್ಯಕ್ಕೆ ಸಂಪತ್ತು. ಒಬ್ಬ ಕವಿ ಒಂದೇ ಒಂದು ಕವನದಲ್ಲಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಏನು ಅಂಬರೀಷ್ ಸಾಧನೆ ಮಾಡಿದ್ದು ಅಂದರೆ ಇದೇ ಅಂಬರೀಷ್ ಸಮ ಅವರ ಸಾಧನೆ ಮಾಡಿರೋದು. ಅಲ್ರಿ ನನಗೆ ಅರ್ಥನೇ ಆಗಲಿಲ್ಲವ್ರಿ, ಬಿರಿಯಾನಿ ಕೊಡ್ತೀವಿ ದುಡ್ಡು ಕೊಡ್ತೀವಿ ಬನ್ನಿರಿ ಅಂದ್ರೂ ಹೋಗ್ದಲೇ ಇರೋ ಜನ ಸ್ವಾಭಿಮಾನಕ್ಕೋಸ್ಕರ ಬರ್ತೀರಿ ಅಂದರೆ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ದಯವಿಟ್ಟು ಇವತ್ತು ನಾಳೆ ನಾಡಿದ್ದು ಮೈಯೆಲ್ಲ ಕಣ್ಣಾಗಿದ್ದು ಸುಮಕ್ಕನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.